ಸ್ವಲ್ಪ ಏಳ್ದ ಅಂದ್ರೆ ಹಂಗೆ ಆಗ್ಬಿಡಕ್ಕಿಲ್ಲ, ನಿಮ್ ಫ್ರೆಂಡ್ಗೆ ಏನು ಆಗಿರಕ್ಕಿಲ್ಲ, ಎಲ್ಲ ಸರಿ ಹೋಯ್ತೈತೆ. ಆ ಅವರು ವಾಪಸ್ ಬಂದೇ ಬರ್ತಾನೆ. ಆ ಮಾತನ್ನ ಇನ್ನೊಂದ್ಸರಿ ಹೇಳಿ, ಅವಳಿಗೇನು ಆಗಿರಲ್ಲ ಅಲ್ವಾ? ತಾಯಿ ಅಣೆಗೂ ಏನ್ ಆಗಿರಕ್ಕಿಲ್ಲ. ನೀವು ದಿಗ್ಲು ಬಿಡ್ಬೇಡಿ, ಅಲ್ಲಿ ನಿಂತವ್ರಲ್ಲ ರಾಮಣ್ಣ, ಅವ್ರೇನಂಗೆ ಎಲ್ಲನೂ ಗೆಳೆಯ, ಗುರು, ಅಪ್ಪ, ಅವ್ವ ಎಲ್ಲ. ನಂಗೂ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ಗೊತ್ತದೆ. ಒಳ್ಳೆ ಗೆಳೆತನಕ್ಕೆ ಯಾವತ್ತೂ ಸಾವಿಲ್ಲ. ಥ್ಯಾಂಕ್ ಯು. ನನ್ನ ಲೈಫಲ್ಲಿ ದಾದಾ ಇಲ್ಲದೆ ಹೋದ್ರೆ ಆ ಲೈಫ್ಗೆ ಅರ್ಥನೇ ಇಲ್ಲ ಇನ್ಸ್ಪೆಕ್ಟರ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅವ್ರನ್ನ ಹುಡ್ಕೊಳ್ಳಿ, ಅವ್ರಿಗೆ ಏನು ಆಗಿರಲ್ಲ, ನಮ್ ದಾದಾ ವಾಪಸ್ ಬಂದೇ ಬರ್ತಾರೆ. ನೋಡಿ, ನಿಮ್ಗೆ ಕ್ರೈಮ್ ಆಫೀಸರ್ ಅನ್ನು ಚೆನ್ನಾಗಿ ಪರಿಚಯ ಇದ್ದಾರೆ, ನಾನು ಬೇಕಾದ್ರೆ ಮಾತಾಡ್ಕೊಡ್ತೀನಿ. ನೀವು ಪ್ರೊಸೀಡ್ ಮಾಡಿ ಸರ್ ಬೇಗ, ನೀವು ತುಂಬಾ ಸ್ಲೋ ಆಗಿ ಮಾಡ್ತಾ ಇದೀರಾ. ಹಲೋ ಇನ್ಸ್ಪೆಕ್ಟರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನನ್ನ ಹಸ್ಬೆಂಡ್ಗೆ ಆಂಗ್ಸೈಟಿ ಇಶ್ಯೂಸ್ ಇದೆ. ನಾವೇನೋ ತಪ್ಪು ಮಾಡಿರೋ ತರ ಇಂಟ್ರೋಗೇಟ್ ಮಾಡ್ತಿದ್ದೀರಲ್ಲ. ಪ್ಲೀಸ್ ಲೀವ್ ಅಸ್ ಅಲೋನ್. ಡೋಂಟ್ ವರಿ ಮೇಡಮ್, ನಾವು ಇಲ್ಲಿ ಮಾಹಿತಿ ಮಾತ್ರ ಕೇಳ್ತಾ ಇದೀವಿ ಅಷ್ಟೇ, ನಿಮ್ಮನ್ನ ಯಾರು ಇಂಟ್ರಾಗೇಟ್ ಮಾಡ್ತಿಲ್ಲ. ಜಸ್ಟ್ ಕೋಆಪರೇಟ್. ಏನ್ರಿ ಕೋಆಪರೇಟ್ ಮಾಡೋದು, ಅಲ್ಲಿ ನಮ್ ದಾದಾ ಕಾಣಿಸ್ತಿಲ್ಲ, ದಾದಾ ಮದುವೆ ಹುಡುಗಿನೂ ಕಾಣಿಸ್ತಿಲ್ಲ. ನೀವು ನೋಡಿದ್ರೆ ಇಲ್ಲಿ ಯಾವ್ದೋ ಡೆಡ್ ಬಾಡಿ ಇಟ್ಕೊಂಡು ನಮ್ಮನೆ ಪ್ರಶ್ನೆ ಮಾಡ್ತಿದ್ರಲ್ಲ. ಪ್ಲೀಸ್ ಇನ್ಸ್ಪೆಕ್ಟರ್, ಇದನ್ನ ಇಲ್ಲಿಗೆ ಮುಗಿಸಿ, ಬೇಗ ಸಾರ್ಟ್ ಔಟ್ ಮಾಡಿ ಪ್ಲೀಸ್. ಲುಕ್ ಇನ್ಸ್ಪೆಕ್ಟರ್, ನಿಮ್ಗೇನಾದ್ರೂ ಕ್ವಶನ್ ಮಾಡ್ಬೇಕು ಅಂತಿದ್ರೆ ನೀವು ನನ್ನನ್ನು ಕ್ವಶನ್ ಮಾಡಿ, ಅವ್ರಿಗೇನು ಮಾಡಬೇಡಿ. ಅವ್ರಿಗೇನಾದ್ರೂ ಆದ್ರೆ ಆಮೇಲೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಾ. ಅದನ್ನು ಮೀರಿ ನೀವು ಪ್ರಶ್ನೆ ಕೇಳಲೇಬೇಕು ಅಂತಿದ್ರೆ ನಮ್ಮ ಮನೆಗೆ ಬನ್ನಿ, ನಾವ್ ಅಲ್ಲಿ ನಿಮಗೆ ಉತ್ತರ ಕೊಡ್ತೀವಿ. ಹರ್ಷ, ಬ್ರೋಯಿನ್ ಲಾಗ್ ಏನೋ ಆಗಿರಲ್ಲ, ಅವ್ರ ಮನೆಗೆ ಬಂದೇ ಬರ್ತಾರೆ. ಈ ಇನ್ಸ್ಪೆಕ್ಟರ್ ಬಾಯಿಗೆ ಬಂದಂಗ ಏನೇನೋ ಮಾತಾಡ್ತಿದ್ದಾರೆ. ಯು ಡೋಂಟ್ ಬಿಲೀವ್ ಹಿಸ್ ವರ್ಡ್ಸ್ ಪ್ಲೀಸ್. ಸರಿ, ಅವ್ರು ಸ್ವಲ್ಪ ಟೈಮ್ ತಗೊಳ್ಳೆ, ನಾವು ನಿಮಗ್ ತೊಂದರೆ ಕೊಡಬೇಕು ಅಂತ ಇಲ್ಲಿ ಕೂರ್ಸಿಲ್ಲ. ನಮಗ್ ನೀವು ನಿಮಗ್ ನಾವು ಇನ್ವೆಸ್ಟಿಗೇಷನ್ಗೋಸ್ಕರ ಸಹಾಯ ಮಾಡ್ತಾ ಇದೀವಿ ಅಷ್ಟೇ. ಸರಿ, ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳೆ, ನೀವಿಲ್ಲ ಇರಿ. ಸಿ ಹರ್ಷ, ಬ್ರೋಯಿನ್ ಲಾ ಬಂದೇ ಬರ್ತಾರೆ, ನಿಮ್ ದಾದಂಗ್ ಏನೂ ಆಗಲ್ಲ, ಟ್ರಸ್ಟ್ ಮೀ. ಓಕೆ, ಇನ್ಸ್ಪೆಕ್ಟರ್ ಮಾತೆಲ್ಲ ತಲೆಗೆ ಹಾಕೋಬೇಡ. ನೀವ್ ನನ್ನನ್ನ ಕ್ವಶನ್ ಮಾಡಕ್ಕಿಂತ ಮುಂಚೆನೆ ಯಾರಿಗೂ ಗೊತ್ತಿಲ್ದೇ ಇರೋ ಡೀಟೇಲ್ಸ್ ನ ನಾ ನಿಮಗ್ ಹೇಳ್ತೀನಿ. ಆರ್ಯವರ್ಧನ್ ಮಿಸ್ಸಿಂಗ್ ಅಂತ ಹೇಳ್ತಿದ್ದೀರಲ್ಲ, ಆ ಆರ್ಯವರ್ಧನ್ ವರ್ಧನ್ ಫ್ಯಾಮಿಲಿಗೆ ಸೇರಿದವರೇ ಅಲ್ಲ. ಎಸ್ ಇನ್ಸ್ಪೆಕ್ಟರ್, ಅವರ ಮನೆ ಮಗ ಅಲ್ಲ, ನನ್ನ ಹಸ್ಬೆಂಡ್ ಸ್ವಂತ ಅಣ್ಣ ಅಲ್ಲ ಅವರು. ಆಕ್ಚುಲಿ ಅವ್ರಿಗೆ ಏನೇನೋ ಪ್ರಾಬ್ಲಮ್ಗಳಿದೆ, ಶಾರ್ಟ್ ಟೆಂಪರ್ಡ್, ಕ್ಷಣಕ್ಕೊಂದು ಡಿಸಿಷನ್ಸ್ ತಗೊಳ್ಳೋದು, ನಿದ್ದೆಲಿ ಓಡಾಡೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಫಾರ್ ಎನ್ ಎಕ್ಸಾಂಪಲ್,
ಅವ್ರು ಇವಾಗ ಒಂದ್ ಮಾತು ಹೇಳಿರ್ತಾರೆ, ದ ನೆಕ್ಸ್ಟ್ ಮೂಮೆಂಟ್ ಅವ್ರು ಅದನ್ನ ಹೇಳೇ ಇಲ್ಲ ಅಂತಾರೆ. ಪ್ರಾಬಬ್ಲಿ ಇದೂ ಅದೇ ತರ ಎಲ್ಲೋ ಮಿಸ್ಕಮ್ಯುನಿಕೇಶನ್ ಆಗಿ ಅವ್ರು ಇರೋ ಜಾಗನ ಅವ್ರು ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಐ ಆಮ್ ಟೆಲಿಂಗ್ ಯು ನೋ ಇನ್ಸ್ಪೆಕ್ಟರ್, ಅವ್ರು ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನೀವು ಕರೆಕ್ಟ್ ಆಗಿ ಹುಡುಕಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ವಿತ್ ಇನ್ ಅನ್ ಅವರ್ ಅವ್ರು ಸಿಗ್ತಾರೆ. ಅವ್ರು ನಿಮ್ ಗಂಡನ್ ಸ್ವಂತ ಅಣ್ಣ ಅಲ್ವಾ? ಈ ಪ್ರಾಪರ್ಟಿ ಎಲ್ಲ ಯಾರು ನೋಡ್ಕೊಳ್ತಾರೆ? ಎಲ್ಲ ಅವರೇ ನೋಡ್ಕೊಂತಾರೆ. ಬಟ್ ದ ಥಿಂಗ್ ಇಸ್, ಸ್ವಂತ ಮಗ ಅಲ್ಲ, ಸ್ವಂತ ಮಗಂಗಿಂತ ಹೆಚ್ಚು. ಇಲ್ಲಿ ಹೀರೋ ಅವರೇ, ನಾವೆಲ್ಲ ಸೈಡ್ ಆಕ್ಟರ್ಸ್ ಅಷ್ಟೇ. ಹಾಗಿದ್ರೆ ಆ ಪ್ರಾಪರ್ಟಿನಲ್ಲಿ ನಿಮ್ ಗಂಡನ್ ಶೇರ್ ಏನು ಇಲ್ವಾ? ಹಂಗೆಲ್ಲ ಶೇರ್ ಸಿಗ್ಬೇಕು ಅಂತಂದ್ರೆ ಅವ್ರಿಗೆ ಮದ್ವೆ ಆಗ್ಬೇಕು. ಅವ್ರ ಮದ್ವೆ ಆಗೋವರೆಗೂ ನಮ್ಗೆ ಯಾವ್ದೇ ರೀತಿ ಶೇರ್ಸ್ ಸಿಗಲ್ಲ. ಒಂದ್ ವೇಳೆ ಅವರೇ ಇಲ್ಲ ಅಂದ್ರೆ? ವಾಟ್ ಯು ಮೀನ್? ಸಪೋಸ್ ಆರ್ಯವರ್ಧನ್ ಅವ್ರು ಇಲ್ಲ ಅಂದ್ರೆ ಆಸ್ತಿ ಎಲ್ಲ ನಿಮ್ ಗಂಡಂಗೆ ಸೇರುತ್ತಲ್ಲ? ಹಾಗಿದ್ರೆ ಈ ಕೊಲೆ ನಾ ನೀವೇ ಯಾಕೆ ಮಾಡಿರ್ಬಾರ್ದು? ಮೀನ್ ಇನ್ಸ್ಪೆಕ್ಟರ್, ಅವರಿದ್ರೆ ಆಸ್ತಿ ಭಾಗ ಸಿಗಲ್ಲ, ಮದ್ವೆ ಆದ್ರೆ ಅಕಸ್ಮಾತ್ ಅರ್ಧ ಮಾತ್ರ ಆಸ್ತಿ ಸಿಗುತ್ತೆ. ಅವರನ್ನೇ ಕೊಂದ್ಬಿಟ್ರೆ ಅಷ್ಟು ಆಸ್ತಿ ನಮ್ಗೆ ಸೇರುತ್ತೆ ಅನ್ನೋ ಯೋಚನೆ ನಿಮ್ಗಿರ್ಬೋದಲ್ವಾ? ಮೈಂಡ್ ಯುವರ್ ಟಂಗ್ ಮಿಸ್ಟರ್ ಜಯಸಿಂಹ, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಈಸಿ ಈಸಿ ಮೇಡಮ್, ಯಾರಿಗೆ ಆಗ್ಲಿ ಇಂಥ ಡೌಟ್ ಬರೋದು ಸಹಜ ತಾನೆ. ಅದರಲ್ಲೂ ನಾವು ಪೊಲೀಸು, ನಮ್ಗೆ ಈ ರೀತಿ ಯೋಚನೆ ಬರದೇ ಇರಕ್ಕಾಗತ್ತ ಹೇಳಿ? ಲುಕ್ ಇನ್ಸ್ಪೆಕ್ಟರ್, ನಮ್ ಬ್ರೋಯಿನ್ ಲೋ ವ್ಯಕ್ತಿತ್ವ ತುಂಬಾ ವಿಚಿತ್ರನೇ ಆಗಿರ್ಬೋದು, ಆದ್ರೆ ಅವ್ರ ಯಾವತ್ತೂ ಅವ್ರ ಎಥಿಕ್ಸ್ ಬಿಟ್ ಹೋಗೋರಲ್ಲ. ಅವ್ರು ನಂಬಿರೋ ಪ್ರಿನ್ಸಿಪಲ್ಸ್ ನ ಅವ್ರು ಬಿಟ್ಟು ನಡೆಯಲ್ಲ, ಅವ್ರು ತಪ್ಪು ಮಾಡಲ್ಲ. ಹಿ ಇಸ್ ಎ ಜೆಂಟಲ್ಮನ್ ಅಂಡ್ ಐ ಆಮ್ ಡ್ಯಾಮ್ ಶೋರ್ ಹಿ ಇಸ್ ವೆರಿ ಮಚ್ ಅಲೈವ್. ಲುಕ್ ಇನ್ಸ್ಪೆಕ್ಟರ್, ನಿಮಗ್ ಬೇಕಾಗಿರೋದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಶನ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ನಿಮ್ ಕೈಲಿ ಆದ್ರೆ ನೀವು ಹುಡುಕ್ಸಿ, ಇಲ್ಲದೆ ಇದ್ರೆ ಐ ನೋ ಹೌ ಟು ಟೇಕ್ ಕೇರ್ ಆಫ್ ಇಟ್. ಆದ್ರೆ ಮೇಡಮ್, ನೀವು ಕೊಟ್ಟಿರುವಂತ ಮಾಹಿತಿನಲ್ಲಿ ಮುಖ್ಯವಾದದ್ದೇ ಇಲ್ಲ. ವಾಟ್ ವಾಟ್ ಯು ಮೀನ್? ಕೊನೆ ಬಾರಿ ನೀವು ಅವರನ್ನು ನೋಡಿದ್ ಯಾವಾಗ? ಐ ಗೆಸ್ ಲಾಸ್ಟ್ ನೈಟ್. ಯಾ, ಲಾಸ್ಟ್ ನೈಟ್. ಲಾಸ್ಟ್ ನೈಟ್ ಅವ್ರ ಮನೇಲೇ ಇದ್ರ? ಹಾ, ದಟ್ಸ್ ಹೌ ಐ ಕುಡ್ ಸೀ ಹಿಮ್. ಓಕೆ, ಆಲ್ ರೈಟ್, ಇನ್ನೇನಾದ್ರು ಬೇಕಿದ್ರೆ ಕೇಳ್ತೀನಿ, ನೀವು ಹೊರಡಿ. ಪ್ರತಿಯೊಬ್ರು ಬೇರೆ ಬೇರೆ ತರನೇ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಮೀರಾ ಹೇಳಿದ್ದನ್ನ ಲೈಟ್ ಆಗಿ ತಗೊಳಕಾಗಲ್ಲ. ಆರ್ಯವರ್ಧನ್ಗೆ ಅನು ಇಷ್ಟ ಇಲ್ಲ, ಆಕೆಯಿಂದ ದೂರ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಇಂಟ್ರೆಸ್ಟಿಂಗ್, ಆದ್ರೂ ಜೊತೆನಲ್ಲಿ ಹೋಗಿದ್ದಾರೆ. ಪೊಲೀಸೇ ಎದ್ರಿಗ್ ಬಂದ್ ನಿತ್ರು, ಅವ್ರ ಮಾತು ಕೇಳದೆ ಒಬ್ನೇ ಹೋಗಿ ಎಲ್ಲೋ ಹುಡುಕ್ತಿದ್ಯಾ? ನಿನ್ನ ದೋಸ್ತಿನ ಸಿಗಲ್ಲ ಬಿಡು, ಅವನು ನಾಟ್ ರೀಚಬಲ್ ಜಾಗಕ್ಕೆ ಹೋಗಿ ತಲುಪಾಗಿದೆ. ನಮ್ಮ ಹಳೆ ದ್ವೇಷದಾಟ ಮುಗಿತು ಚೆಂಡೆ. ಇನ್ನು ಮೇಲೆ ನನ್ನ ಕಾಟನ್ನು ತಪ್ಪುವಂತ ಕೈ ಮುಗಿದು ಎಲ್ಲದಕ್ಕೂ ತಿಲಾಂಜಲಿ ಆಡ್ಬಿಡು. ಕಣ್ಣಕ್ ಕಾಣ್ದ ಎಲ್ಲೋ ಕೂತ್ಕೊಂಡು ನೀನ್ ಆಡೋ ಮಾತನ್ನೆಲ್ಲ ಕೇಳುವಂತ ದಡ್ಡ ಅಲ್ಲ ನಾನು. ನನ್ನ ಆರ್ ಹಿಂಗೆ ಏನೂ ಆಗಲ್ಲ. ಇಡೋ ಫೋನ್. ನೋಡಿ, ಈಗ ತಾನೇ ಫೊರೆನ್ಸಿಕ್ ಲ್ಯಾಬ್ ಇಂದ ರಿಪೋರ್ಟ್ ಬಂದಿದೆ. ನಮಗ್ ಸಿಕ್ಕಿರೋಂತ ಬಾಡಿ ಅನು ಮತ್ತೆ ಆರ್ಯವರ್ಧನ್ ಅವ್ರ ಅಲ್ಲ. ಇನ್ಸ್ಪೆಕ್ಟರ್, ನಾನು ಇದನ್ನೇ ನಿಮ್ಗೆ ಬೆಳಗಿಂದ ಹೇಳಕ್ ಟ್ರೈ ಮಾಡ್ತಿರೋದು, ಆ ಡೆಡ್ ಬಾಡೀಸ್ ಅನು ಮತ್ತೆ ದಾದಾದ್ ಅಲ್ಲ ಅಂತ. ಬಟ್ ಅವ್ರು ಮಿಸ್ ಆಗಿರೋದಂತ ನಿಜ ಅಲ್ವಾ? ಹೇಳುದ್ನಲ್ಲ, ನಿಮ್ ಫ್ರೆಂಡ್ಗೆ ಏನೂ ಆಗಿರಕ್ಕಿಲ್ಲ. ಅಜ್ಜ, ದಾದಾ ಖಂಡಿತವಾಗ್ಲೂ ವಾಪಸ್ ಬರ್ತಾರೆ. ದೇಶ ದೇಶನೇ ಸುತ್ಕೊಂಡ್ ಬಂದಿರೋರು ಅವರು, ಇನ್ನೀ ಸಂಪಂಗಿ ಬೆಟ್ಟದಲ್ಲಿ ಕಾಣೆ ಆಗ್ತಾರ? ಜೊತೆಗೆ ಅನೂನು ಇದಾರಲ್ಲ.
ಸರ್, ಹಾಗಾದ್ರೆ ಆದಷ್ಟು ಬೇಗ ಅವ್ರನ್ನ ಹುಡುಕ್ಸೋ ವ್ಯವಸ್ಥೆ ಮಾಡಿ ಪ್ಲೀಸ್. ಈಗಾಗ್ಲೇ ಆ ಕೆಲಸ ಶುರು ಆಗಿದೆ. ನೀವುಗಳು ಕೊಟ್ಟಿರುವಂತ ಮಾಹಿತಿಗಳು ನಮಗ್ ತುಂಬಾ ಹೆಲ್ಪ್ ಆಗಿದೆ. ಸೊ ಆದಷ್ಟು ಬೇಗ ಅವ್ರನ್ನ ಹುಡುಕ್ತೀವಿ. ಹಾಗಿದ್ರೆ ಇನ್ಸ್ಪೆಕ್ಟರ್, ಈಗ ನಾವು ಹೊರಡ್ಬೋದಲ್ವಾ? ಖಂಡಿತ. ಆದ್ರೆ ಅನು ಮತ್ತೆ ಆರ್ಯವರ್ಧನ್ ಪತ್ತೆ ಆಗೋವರೆಗೂ ನೀವ್ ಯಾರು ಬೆಂಗಳೂರು ಬಿಟ್ಟು ಹೋಗೋಕಿಲ್ಲ. ಅಗತ್ಯ ಬಿದ್ರೆ ನೀವು ಸ್ಟೇಷನ್ ಬರಬೇಕಾಗತ್ತೆ. ಆಮೇಲೆ ನೀವು ಸ್ಟೇಷನ್ ಬರಬೇಕಾಗತ್ತೆ. ನಿಮ್ ತಾಯಿ ಕೊಟ್ಟಿರುವಂತ ಹೇಳಿಕೆ ಸಣ್ಣದಲ್ಲ. ಅಗತ್ಯ ಬಿದ್ರೆ ಅವರು ಸ್ಟೇಷನ್ ಬರಬೇಕಾಗತ್ತೆ. ಥ್ಯಾಂಕ್ ಯು. ನಮ್ ತೋಟ ನೋಡಿ ಮಣ್ಣು ಪರೀಕ್ಷೆ ಮಾಡೋಮ ಅನ್ಕೊಂಡು ಬಂದ್ರಿ, ಅದ್ರದ್ದು ಯಾವುದೂ ಆಗ್ಲಿಲ್ಲ. ಪರವಾಗಿಲ್ಲ, ಇನ್ನೊಂದು ಕಿತ ಬನ್ನಿ. ಮೊದಲು ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಆಗ್ಬೇಕಾಗಿರೋರು ಸಿಕ್ಲಿ, ಸಿಕ್ಕೆ ಸಿಗ್ತಾರೆ. ಚಿಂತೆ ಮಾಡಬೇಡಿ, ಆಂಜನೇಯ ಅವನೇ, ಅವ್ನು ನೋಡ್ಕೋತಾನೆ. ಓಕೆ, ಬಟ್ ಥ್ಯಾಂಕ್ ಯು, ನೀವು ಇಷ್ಟೊತ್ತು ನಮ್ ಜೊತೆ ಇದ್ರಿ. ಥ್ಯಾಂಕ್ ಯು. ಅದ್ರಾಗ ಏನೈತೆ, ಪರವಾಗಿಲ್ಲ ಬಿಡಿ. ನಾವಲ್ಲೇ ನಿಮ್ಮನ್ನ ಇನ್ ಯಾರು ನೋಡ್ಕೋಬೇಕು? ಎಲ್ಲ ಮುಂದೊಂದ್ಕಿತ ಸಿಗುಮ. ಹ್ಮ್, ಹೋ ಬನ್ನಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೆಲ್ಪ್. ಎಲ್ಲ ಸರಿ ಹೋದ್ಮೇಲೆ ಮನೆಗೆ ಬನ್ನಿ ಪ್ಲೀಸ್. ಯಾ, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮಂಜಾ, ಓಕೆ, ಐ ಆಮ್ ಎ ಬಿಟ್ ರಿಲ್ಯಾಕ್ಸ್ ನೌ. ಬೈ ಸರ್. ಬೈ ಮ್ಯಾಮ್. ಬೈ. ಟೇಕ್ ಕೇರ್. ಟೇಕ್ ಕೇರ್ ಸರ್. ಬೈ.